ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಇಪ್ಪತ್ನಾಲ್ಕು ಕರ್ತನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದರೆ ಅಂದರೆ ಭೂಮಿಯು ಬಾಯ್ದೆರೆದು ಇವರನ್ನು ಇವರ ಸರ್ವಸ್ವವನ್ನು ನುಂಗುವುದರಿಂದ ಅವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಶಿಯೋಲ್ ಆಬ್ಲಿವೆನ್ ಹೋಗಿಬಿಟ್ಟರೆ ಇವರು ಕರ್ತನನ್ನು ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು ಅರಣ್ಯಕಾಂಡ ಹದಿನಾರನೇ ಅಧ್ಯಾಯ ಮೂವತ್ತನೇ ವಚನ ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವು ಸಹಿತ ಪಾಥಾಳಕ್ಕೆ ಗುಂಡಿಗೆ ಶಿಯೋಲ್ಗೆ ಅಬ್ಲಿವೆನ್ಗೆ ಹೋಗಿಬಿಟ್ಟರು ಭೂಮಿಯು ಅವರನ್ನು ಮುಚ್ಚಿಕೊಂಡಿತು ಅರಣ್ಯಕಾಂಡ ಹದಿನಾರನೇ ಅಧ್ಯಾಯ ಮೂವತ್ತ್ ವಚನ ಮೇಲಿನ ಎರಡು ವಚನಗಳು ಕೊರಹ ದಾಥಾನ್ ಮತ್ತು ಅಭಿರಾಮರಿಗೆ ಸಂಬಂಧಿಸಿಗಳಾಗಿದ್ದು ಅವರುಗಳು ಯಾವ ರೀತಿಯಲ್ಲಿ ನಾಶಗೊಂಡರು ಎಂದು ತೋರಿಸುತ್ತವೆ ನರಕ ಎಂಬ ಪದವನ್ನು ಈ ಸ್ಥಳದಲ್ಲಿ ಉಪಯೋಗಿಸಿದರೆ ಭೂಮಿಯ ಮೇಲೆ ಇಂತಹ ಯಾತನೆಯ ಸ್ಥಳವಿದೆ ಎಂಬುದಾಗಿ ರುಜುವಾತು ಪಡಿಸಿದಂತಾಗುತ್ತದೆ ಆದುದರಿಂದ ಭಾಷಾಂತಕಾರರಿಗಾಗಿ ಈ ಪದವನ್ನು ಉಪಯೋಗಿಸಲಾಗದು ಆದರೆ ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗ ಈ ಹೇಳಿಕೆಗಳು ಎಷ್ಟೊಂದು ಸರಳವಾಗಿವೆ ಭೂಮಿಯು ತನ್ನ ಬಾಯಿಬಿಟ್ಟು ಅವರನ್ನು ನುಂಗಿ ಹಾಕಿದೆ ಅವರುಗಳು ಈ ಲೋಕದ ಚಟುವಟಿಕೆಗಳಿಂದ ಆಬ್ಲಿಯೆನ್ಗೆ ಪ್ರಜ್ಞಾಹೀನ ಅಥವಾ ಮರವೆಯ ಸ್ಥಿತಿಗೆ ಇಳಿದು ಹೋಗಿದ್ದಾರೆ ನನ್ನ ಕೊಪ್ಪಾಗ್ನಿ ಪ್ರಜ್ವಲಿಸುತ್ತದೆ ಅದು ಪಾತಾಳದವರೆಗೂ ಶಿಯೋಲ್ ಆಬ್ಲಿವೆನ್ ವ್ಯಾಪಿಸಿ ಬೆಳೆ ಸಹಿತವಾಗಿ ಭೂಮಿಯನ್ನು ಬುಡ ಸಹಿತವಾಗಿ ಬೆಟ್ಟವನ್ನು ದಗಿಸಿಬಿಡುವುದು ಧರ್ಮೋಪದೇಶ ಕಾಂಡ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಇಲ್ಲಿ ನಿಜವಾಗಿಯೂ ಬೆಂಕಿಯ ಬಗ್ಗೆ ಹೇಳಿಕೆ ಇದೆ ಆದರೆ ಇದು ಅಕ್ಷರಶವಾದ ಅಗ್ನಿಯಲ್ಲ ಸಮಗ್ರ ಸನ್ನಿವೇಶವು ಇದು ದೇವರ ಕ್ರೋಧಾಗ್ನಿ ಎಂಬುದನ್ನು ತೋರಿಸಿಕೊಡುತ್ತದೆ ಈ ಹೇಳಿಕೆಯು ಮುಂದುವರೆದು ಅವರು ಬರದಿಂದ ಕ್ಷೀಣವಾಗುವರು ತಾಪದಿಂದಲೂ ಅಂಟು ರೋಗದಿಂದಲೂ ಸಾಯುವರು ಮನೆಯ ಹೊರಗೆ ಕತ್ತಿಯು ಹೊಳೆಗೆ ಭಯವು ವಚನ ಮೂವತ್ತ್ ಮೂರು ಅವರನ್ನು ನಾಶಪಡಿಸುವವು ಎಂದು ಓದುತ್ತೇವೆ ಈ ಪ್ರವಾದನೆಯು ಯಾವ ರೀತಿಯಲ್ಲಿ ನೆರವೇರಿತು ಎಂಬ ಊಹೆಯನ್ನು ನಾವು ಬಿಡಲ್ಪಡಲಿಲ್ಲ ಪೌಲನು ಪವಿತ್ರಾತ್ಮ ಭರಿತವನಾಗಿ ಈ ವಾಕ್ಯಭಾಗವನ್ನು ಉಲ್ಲೇಖಿಸುತ್ತಾ ಅದನ್ನು ಮಾಂಸಧಾರಿ ಇಸ್ರೇಲರಿಗೆ ಮತ್ತು ಅವರು ಒಂದು ಜನಾಂಗವಾಗಿ ಕರ್ತನಾದ ಯೇಸುವನ್ನು ತಿರಸ್ಕರಿಸಿದ ಫಲವಾಗಿ ಅವರನ್ನು ಕರ್ತನು ತಿರಸ್ಕರಿಸಿದ್ದಾನೆ ಅವರ ಮೇಲೆ ಬಂದೊಂದಾಗಿನ ಕಷ್ಟ ಸಂಕಟಗಳಿಗೆ ಅನ್ವಯಿಸುತ್ತಾ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು ಒಂದನೇ ದೆಸಲೋನಿಕಾ ಎರಡನೇ ಅಧ್ಯಾಯ ಹದಿನಾರನೇ ವಚನ ಎಂದು ಬರೆಯುತ್ತಾನೆ ದೇವರ ಕೋಪವು ಅವರ ಮೇಲೆ ಉರಿಯುತ್ತಾ ಹೋಯಿತು ಅವರು ತಮ್ಮ ಜನಾಂಗದ ಪಾಪಿಗಳಿಗಾಗಿ ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಯಿತು ದೇವರ ರೌದ್ರವು ಅವರ ಜನಾಂಗದ ಉಲ್ಲಂಘನೆಯನ್ನು ಆಳವಾದ ಅಬ್ಲಿಯನವರೆಗೂ ಹೋಗಿ ಅದನ್ನು ಉರಿದಿದೆ ಆಮೇಲೆ ಆತನು ಅವರೊಂದಿಗೆ ಶಾಂತ ರೀತಿಯ ಮಾತುಗಳನ್ನಾಡುತ್ತಾನೆ ಮತ್ತು ಆ ಸಭೆಗೆ ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ ಎರೋ ಸಂಗಡ ಹೃದಯಾಂಗವಾಗಿ ಮಾತನಾಡಿರಿ ಅದಕ್ಕೆ ಗಡುತ್ತಿರಿತು ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು ಅದರ ಎಲ್ಲ ಪಾಪಗಳಿಗೂ ಕರ್ತನ ಕೈಯಿಂದ ಎರಡರಷ್ಟು ಶಿಕ್ಷೆ ಆಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ ಇದೇ ನಿಮ್ಮ ದೇವರ ಆಜ್ಞೆ ಏಷಾಯ ನಲವತ್ತನೇ ಅಧ್ಯಾಯ ಒಂದರಿಂದ ಎರಡನೇ ವಚನ ಎಂತೆನ್ನುತ್ತಾನೆ ಅಪೋಸ್ತಲನಾದ ಪೌಲನು ಈ ಬಗ್ಗೆ ಆಮೇಲೆ ಇಸ್ರೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು ಯಹೂದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚಿಯೋಲ್ನೊಳಗಿಂದ ಹೊರಟು ಬಂದು ಯಾಕೋಬಿಯಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದದೆ ರೋಮಾಪುರದವರಿಗೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರರಿಂದ ಇಪ್ಪತ್ತೇಳನ ವಚನಗಳು ಇಸ್ರೇಲ್ ವಿರುದ್ಧವಾಗಿ ಆಬ್ಲಿಯನಿನ ಆಳದವರೆಗೂ ದೇವರ ಕೋಪ್ರಾಜ್ಞೆಯ ಈ ಉರುವಿಕೆಯ ಬಗೆಗಿನ ಇದೇ ಆಲೋಚನೆಯನ್ನು ದೇವರ ಆಶೀರ್ವಾದವು ಹಿಂಬಾಲಿಸುತ್ತದೆ ಎಂಬುದು ಈ ಸನ್ನಿವೇಶದಲ್ಲಿ ತೋರಿಬರುತ್ತದೆ ಧರ್ಮೋಪದೇಶ ಕಂಡ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತಾರರಿಂದ ನಲವತ್ತ್ ಮೂರನೇ ವಚನ ಯಹುವನೆ ಸಾಯುವವನು ಬದುಕಿಸುವವನು ಪಾತಾಳದಲ್ಲಿ ಶಿಯೋಲ್ ಆಬ್ಲಿಯನ್ ದೊಬುವವನು ಮೇಲಕ್ಕೆ ಬರಮಾಡುವವನು ಆತನೇ ಒಂದನೇ ಸಾಮೂಹೆಲ ಎರಡನೇ ಅಧ್ಯಾಯ ಆರನೇ ವಚನ ಪಾತಾಳ ಪಾಶಗಳು ಶಿಯೋಲ್ ಆಬ್ಲಿಯನ್ ನಮ್ಮನ್ನು ಆವರಿಸಿಕೊಂಡವು ಎರಡನೇ ಸಾಮೂಹ್ಯಲ ಇಪ್ಪತ್ತೆರಡನೇ ಅಧ್ಯಾಯ ಆರನೇ ವಚನ ಪ್ರವಾದಿಯಾದ ಧಾವಿದನು ಇಲ್ಲಿ ತನ್ನ ಜೀವನವನ್ನು ಗಂಡಾಂತರದಲ್ಲಿತ್ತು ಆದರೆ ದೇವರು ಆತನನ್ನು ಸೌಲನ ಕೈಯಿಂದ ಬಿಡುಗಡೆ ಮಾಡಿದನು ಎಂಬುವ ಸತ್ಯವನ್ನು ವ್ಯಕ್ತಪಡಿಸುತ್ತಾನೆ ಈ ಸನ್ನಿವೇಶವು ಹೇಗೋ ಈ ಕೀರ್ತನೆಗಾರರು ಕ್ರಿಸ್ತನ ಬಗ್ಗೆ ಮತ್ತು ಕ್ರಿಸ್ತನ ದೇಹವಾದ ಸಭೆಯು ಪ್ರಸ್ತುತ ದುಷ್ಟ ಪ್ರಪಂಚದಿಂದ ಬಿಡುಗಡೆ ಹೊಂದಿ ಬರಲಿರುವ ಮಹಿಮಾ ಲೋಕದೊಳಗೆ ಸೇರಲಿರುವ ಆ ಕಾಲದ ಬಗ್ಗೆ ಪ್ರವಾದಿನಿಯಾಗಿ ಹೇಳುತ್ತಿದ್ದಾನೆಂದು ತೋರಿಕೊಡುತ್ತದೆ ಎಂಟರಿಂದ ಹದಿನೆಂಟನೇ ವಚನಗಳು ಕ್ರಿಸ್ತನ ದೇಹದ ಬಿಡುಗಡೆಯು ದೈವಿಕ ಶಕ್ತಿಯ ಪ್ರಕಟಣೆ ಮತ್ತು ಕೆಟ್ಟತನದ ವಿರುದ್ಧವಾದ ತಿರಸ್ಕಾರ ಇವುಗಳು ಮಹಾ ಸಂಕಟ ಕಾಲದ ಸ್ವಲ್ಪ ಮುಂಚೆ ನೆರವೇರಲಿವೆ ಎಂಬುದನ್ನು ತೋರಿಸಿಕೊಡುತ್ತವೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ